ಸರ್ಕಾರಿ ನೌಕರರ ಭವನಕ್ಕೆ ಶಂಕುಸ್ಥಾಪನೆ. ಚಿಕ್ಕೋಡಿ ಪಟ್ಟಣದ ಚಿಕ್ಕೋಡಿ ಬಸ್ ನಿಲ್ದಾಣದ ಹತ್ತಿರ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ 1.50 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಸರ್ಕಾರಿ ನೌಕರರ ಭವನ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಚಿಕ್ಕೋಡಿ ಸದಲಫ ಶಾಸಕರಾದ ಗಣೇಶ್ ಹುಕ್ಕೇರಿ, ಮಾಜಿ ಸಚಿವರು ವೀರ್ಕುಮಾರ್ ಪಾಟೀಲ್, ಮಾಜಿ ಶಾಸಕರಾದ ಕಾಕಾ ಸಾಹೇಬ್ ಉತ್ತಮ ಪಾಟೀಲ್, ರಾಹುಲ್ ಜಾರಕಿಹೊಳಿ, ಲಕ್ಷ್ಮಣ್ ರಾವ್ ಚಿಂಗ್ಳೆ, ಮಹಾವೀರ್ ಮೋಹಿತೆ, ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಅಧಿಕಾರಿ ಸುಭಾಷ ಸಂಪಗಾವಿ, ತಾಲೂಕು ದಂಡಾಧಿಕಾರಿಗಳಾದ ಸಿಎಸ್ ಕುಲಕರ್ಣಿ, ನೌಕರರ ಸಂಘದ ಶೈಕ್ಷಣಿಕ ಜಿಲ್ಲಾ ಅಧ್ಯಕ್ಷರು ಬಿಎ ಕುಂಬಾರ್, ಜಿಲ್ಲಾ ಖಜಾಂಚೆಯಾದ ದತ್ತು ಕಾಂಬ್ಳೆ ಹಾಗೂ ನೌಕರರ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಮಳೆ ಕಡಿಮೆ ಆಗಲಿ, ಅದು ಕೂಡ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಾವು ಇಲ್ಲಿ ತಗೋತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ. ವಿಶೇಷವಾಗಿ ಅಧ್ಯಕ್ಷರು ಕೂಡ 50 ಲಕ್ಷ ರೂಪಾಯಿ ಕೊಡ್ತಾರೆ ಅವ್ರು ಕೂಡ ಈ ಸಂದರ್ಭದಲ್ಲಿ ಹಲವು ವರ್ಷದ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಚರ್ಚೆ ನಡೆದ ಚರ್ಚೆ ಮಾತ್ರ ಸೀಮಿತವಾಗಿದೆ. ಬರ್ಬೇಕು ಬಂದಾಗ ಮಾಡ್ರಿ, ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರು ವಿರೋಧವಾಗಿಲ್ಲ. ಹೌದು, ಪ್ರಸ್ತಾವನೆ ಇಲ್ಲವೇ ಇಲ್ಲ ಎಲ್ಲಿದೆ ಸರ್? ಕಳೆದ ವರ್ಷ ಸರ್ಕಾರ ಬಿಡಬೇಕಾಯ್ತು, ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ, ಹಲವಾರು ಆಯೋಗಗಳನ್ನು ಸರ್ಕಾರ ಹಿಂದೆ ನೇಮಿಸಿದ್ರು, ಅದರಲ್ಲಿ ಇದೆ ಅದು ಪ್ರಸ್ತಾವನೆ ಕೂಡ ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಿ. ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಚಿಕ್ಕೋಡಿಯಿಂದ ಮಾಡ್ತೀನಿ ಅಂತ ತಾವು ಭರವಸೆ ಕೊಟ್ಟಿದ್ದಾರೆ ಸರ್? ಇಲ್ಲ, ಮಾಡ್ತಾ ಇರಲಿಲ್ಲ, ಅವಕಾಶ ಬಂದಾಗ ಹಂಗೆ ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಮಾಡ್ತಿರ್ಲಿಲ್ಲ. ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಿಲ್ಲ. ಹೇಳಾಗಿತ್ತಲ್ಲ ನಿನ್ನೆ ಬೆಳಗಾವ ಹೇಳಾಗಿತ್ತು, ಇನ್ನೇನು ಅದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ. ಇದೆಲ್ಲ ಮುಂದಿನ ಅವ್ರ ಕಾನೂನು ಪ್ರಸಿದ್ಧ, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಹೇಳಲಿಕ್ಕಾಗಲ್ಲ. ಅದು ಮುಂದಿನ ಕೋರ್ಟು ಇಡಿಗೆ ಪೊಲೀಸರಿಗೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ನೂರಾರು ಕೋಟಿ ಮಾಡಿದೆ ಅಂತ ಸಚಿವ ಕೇನ್ ರಾಜಿನ ಮೇಲೆ ಆಡ್ತಾರೆ. ಅದಕ್ಕಿದೆ ಸರ್ಕಾರ ಇದೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಸಂಬಂಧಪಟ್ಟ ಇಲಾಖೆ ಇದೆ, ಅದಕ್ಕೆ ಅಧ್ಯಕ್ಷ ಇದ್ದಾರೆ, ಅವ್ರು ಕೊಡ್ಬೇಕು. ಈಗ ನಾ ಇಲ್ಲಿ ಚಿಕ್ಕೋಡಿಯಲ್ಲಿ ಕೂತು ಹೀಗಾಗಿದೆ ಇದು ಅಂತ ಹೇಳಿಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅಧ್ಯಕ್ಷ ಇದ್ದಾರೆ, ಸರ್ಕಾರ ಇದೆ, ಅವ್ರ ಬಗ್ಗೆ ಉತ್ತರ ಕೊಡ್ತಾರೆ.